Hi, hello friends, welcome back to my channel. Ivattina video nalli navu what to do after SSLC, what after 10th, ee tara prashnegalu tumba makkalige vidyarthigalige bandirabahudu athava 10th aadmele yav reethi course galna tagobeku athava yarna depend aagbeku athava maneyalli relatives friends ivar mele depend aagi avaru yav course tagobeku anta ankontara ade navu tagobeka athava ನಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ನಮ್ಮ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಕೋರ್ಸ್ಗಳನ್ನ ತಗೋಬಹುದಾ ಅಂತ ಈ ಥರ ತುಂಬ ಗೊಂದಲಕ್ಕೆ ಈಡಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ನಮಗೆ ಗೊತ್ತಿರುವ ಮಟ್ಟಿಗೆ ನಾವು ಒಂದು ಸಜೆಷನ್ನ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ 10th ಕ್ಲಾಸ್ ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ನೀವೇನು ತಗೊಂಡಿದ್ದೀರಾ ಮಾರ್ಕ್ಸ್ 10th, ಆ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಬೇಡಿ, ಆಯಿತಾ? ಆ ಮಾರ್ಕ್ಸಿಂದ ಈಗ ಸೈನ್ಸಲ್ಲಿ 100-99 ಬಂದಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ 99 ಇರಬೇಕಾದ್ರೆ ನೀವು ಸೈನ್ಸ್ ತಗೋಬೇಕು ಅಂತ ಅನ್ಕೋತೀರಾ? ಸೊ ಅದು ರಾಂಗ್ ಆಗಿರುತ್ತೆ. ಯಾಕಂತಂದರೆ ಸೈನ್ಸ್ ತಗೊಂಡಾದಮೇಲೆ ಅದಕ್ಕೆ ಖರ್ಚು ಮಾಡ್ತಕ್ಕಂತಹ ಅಥವಾ ಫೀಸ್ ಈಗ ಬಡವ್ರ ಮಕ್ಕಳಿಗೆ 99% ಬಂದಿರುತ್ತೆ. ಸೊ ಅವರು ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾರೆ. ಆಗ ಏನು ಮಾಡ್ತಾರೆ, ಮನೆ ಸಿಚುವೇಷನ್ನ ಅವರು ಯೋಚನೆ ಮಾಡಬೇಕಾಗಿರುತ್ತೆ. ಅಷ್ಟೊಂದು ದುಡ್ಡು ಫೀಸ್ ಎಲ್ಲ ಕಟ್ಬಿಟ್ಟು ಸೇರೋ ಅಷ್ಟು ಏನು ಪರಿಸ್ಥಿತಿ ಇರೋದಿಲ್ಲ. ಸೊ ಯೋಚನೆ ಮಾಡಿ ಸ್ಟೆಪ್ ತಗೋಬೇಕಂತ ನನ್ನ ಅನಿಸಿಕೆ, ಆಯಿತಾ? ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಟೆಂಡ್ ಮಾಡಬೇಕು ಅಂದ್ಕೊತ ಇದ್ದೀರಾ. ಸೊ ನಿಮಗೆ ಸೈನ್ಸ್ ಹೆಚ್ಚಾಗಿ ಮಾರ್ಕ್ಸ್ ಬಂದಿದೆ. ಸೊ ಕಾಂಪಿಟೇಟಿವ್ KS IAS ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಓದಬೇಕಾದ್ರೆ ಸೈನ್ಸಲ್ಲಿ 99% ಬಂದಿದ್ರೂ ಅದು ಬೇಕಾಗಿರೋದಿಲ್ಲ. ಸೊ ಇಲ್ಲಿ ಆರ್ಟ್ಸೇ ತಗೋಬೇಕಾಗಿರುತ್ತೆ. ಆರ್ಟ್ಸ್ ತಗೊಂಡ್ರೆ ಹ್ಯೂಮನ್ ಸಬ್ಜೆಕ್ಟ್ಸ್ ಇರೋದ್ರಿಂದ ಆರ್ಟ್ಸು ತುಂಬ ಯೂಸ್ ಆಗುತ್ತೆ KS IAS. ಸೊ ನೀವು ಆ ಥರ ಸಬ್ಜೆಕ್ಟ್ನ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಏನು ಯಾರ ಮೇಲೇನೂ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ. ಪಕ್ಕದ ಮನೆಯವರು ಸೈನ್ಸ್ ತಗೊತಾರೆ ಅಂತ ನಾವು ತಗೊಳ್ಳೋದು ಬೇಡ. ಪಕ್ಕದ ಮನೆಯವರು ಕಾಮರ್ಸ್ ತಗೊತಾರೆ ಅಂತ ನಾವು ತಗೊಳ್ಳೋದು ಬೇಡ, ಆಯಿತಾ? ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಯಾವ ನಾಲೆಡ್ಜ್ ಹೆಚ್ಚಾಗಿರುತ್ತೋ ಅಥವಾ ಯಾವುದು ಆಸಕ್ತಿಕರವಾಗಿರುತ್ತೋ ಅಂಥ ಸಬ್ಜೆಕ್ಟ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಫಸ್ಟ್. ಮತ್ತು ಏನು ಡೋಂಟ್ ಡಿಪೆಂಡ್ ಆನ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಏನೋ ಸೈನ್ಸಲ್ಲಿ 99, ಅವ್ರಿಗೆ ಮ್ಯಾಥ್ಸಲ್ಲಿ ತುಂಬ ಇಂಟೆಲಿಜೆಂಟು, ಅವ್ರು ಮ್ಯಾಥ್ಸ್ ತಗೊತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರನ್ನ ನೋಡಿ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಆ ಸಬ್ಜೆಕ್ಟ್ನ ನಾವು ತಗೊಳ್ಳೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆಯೋ ಆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ನೀವು ರಿಲೇಟಿವ್ಸ್ ಮೇಲೆ ಅವಲಂಬಿತರಾಗಲೇಬೇಡಿ. ನಿಮ್ಮ ಅಂಕಲ್ಲು ಆಂಟಿ ಈ ಥರ ಯಾರು ಇರ್ತಾರೋ ಅವರು ಯಾವ ಸಬ್ಜೆಕ್ಟಲ್ಲಿ ಸಕ್ಸಸ್ ಆಗಿದ್ದಾರೋ ಆ ಸಬ್ಜೆಕ್ಟ್ನ ತಗೊಂಡು ನೀವು ಅವರನ್ನು ಅನುಸರಿಸಬೇಡಿ. ಅಂತಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಫಸ್ಟೇ ಫ್ಯೂಚರ್ ಪ್ಲ್ಯಾನ್ ಇರುತ್ತೆ ಪ್ರತಿಯೊಬ್ಬರಿಗೂ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲೈಕ್ ಲಾಯರ್ ಆಗಬೇಕು, ಈ ಥರ ಇರುತ್ತಲ್ವಾ? ಸೊ ನಿಮ್ಮ ಊಹೆಗೆ ನಿಮ್ಮ ಆಸಕ್ತಿಗೆ ಇಲ್ಲಿ ಬಿಟ್ಟಿದ್ದು. ರಿಲೇಟಿವ್ಸ್ ಮೇಲೆ ಅವಲಂಬಿತರ ಆಗಲೇಬೇಡಿ. ಈಗ ಕೋರ್ಸ್ ಅಂತಂದರೆ 4 ಟೈಪ್ ಕೋರ್ಸನ್ನು ನಾವು ನೋಡ್ಬೋದು. PUC ಅಂತಂದರೆ ಆಫ್ಟರ್ 10th, PUC ಆರ್ಟ್ಸ್ ಇದೆ, PUC ಕಾಮರ್ಸ್ ಇದೆ, PUC ಡಿಪ್ಲೊಮೊ, PUC ಸೈನ್ಸು, ಪ್ರೊಫೆಷ್ನಲ್ ಕೋರ್ಸ್, LLB ಈ ಥರ ಇದೆಯಲ್ವಾ? ಇದನ್ನು ನೀವು ಸೆಲೆಕ್ಷನ್ ಈ ಥರ ಸೆಲೆಕ್ಷನ್ಸ್ ಮಾಡ್ಕೋಬಹುದು. ಇನ್ನು ಸೈನ್ಸ್ ಅಂತಂದರೆ 2 ಇಯರ್ಸ್ ಕೋರ್ಸ್ ಇರುತ್ತೆ. ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಮ್ಯಾಥ್ಸ್, ಬಯಾಲಜಿ ಈ ಥರ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈ ಥರ ಎಲ್ಲ ಇರುತ್ತಲ್ವ, ಅದು ನಿಮ್ಮಿಷ್ಟ. ನೀವು ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೋಬೋದು. ಇನ್ನು PUC ಆರು ಸಬ್ಜೆಕ್ಟು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಕಾಮರ್ಸ್ ತಗೋಬೋದು, ಇನ್ನು ಪ್ರೊಫೆಷ್ನಲ್ ಕೋರ್ಸ್ ಡಿಪ್ಲೊಮಾ ತಗೋಬೋದು. ನೆಕ್ಸ್ಟ್ ಅದೇ ರೀತಿ LLB ಕೂಡ ನೀವು ಮಾಡ್ಬೋದು. 5 ಇಯರ್ಸ್ ಕೋರ್ಸ್ ಆಗಿರುತ್ತೆ LLB, ಅದನ್ನು ನೀವು ಆರಾಮಾಗಿ ಮಾಡಬಹುದು. ಇನ್ನು ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದರೆ, ಲ್ಯಾಂಗ್ವೇಜಸ್ಸು ನಮಗೆ ಈಸಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲೀಷು ಎರಡೂ ಮೀಡಿಯಮ್ಮಲ್ಲೂ ನಿಮಗೆ ಸಿಗುತ್ತೆ PUC. ಸೊ ಅದಕ್ಕಿಂತ ಎಕ್ಸ್ಟ್ರಾ ಆಪ್ಷನ್ಸು ಇದೆ, ಸಾನ್ಸ್ಕ್ರಿಟ್ ಇದೆ, ಉರ್ದು ಇದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ಸನ್ನು ಇದೆ. ಆದರೆ ನಮಗೆ ಬೇಸಿಕಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮಗೆ ಆರಾಮಾಗಿ ಈ ಕೋರ್ಸ್ಗಳನ್ನು ನೀವು ಮಾಡಬಹುದು. ನೀವು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗದೆ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆಯೋ ಯಾವ ಸಬ್ಜೆಕ್ಟ್ ಮೇಲೆ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ನೀವು ಆ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ನೀವು ಆಯಾ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಒಂದು ಸಲ ಯೋಚನೆ ಮಾಡಿಕೊಂಡು ನೀವು ಜಾಯಿನ್ ಆಗಬಹುದು. ಈಗಾಗಲೇ
ಎಲ್ಲ ಕೋರ್ಸ್ಗಳಿಗೂ ಅರ್ಜಿ ಆಹ್ವಾನ ಅಥವಾ ಅಡ್ಮಿಷನ್ಸ್ ಎಲ್ಲ ನಡೀತಾ ಇದೆ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ನೀವು ಜಾಯ್ನ್ ಆಗಬಹುದು. ಈ ರೀತಿ ನೀವು ಪರ್ಟಿಕ್ಯುಲರ್ ನಿಮ್ಮ ಫ್ರೆಂಡ್ಸ್ ಯಾವುದೋ ತೊಗೊಂಡ್ರು, ನಿಮ್ಮ ರಿಲೇಟಿವ್ಸ್ ಯಾವುದೋ ತೊಗೊಂಡಿದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ನೀವು ಖಂಡಿತವಾಗಿ ಆ ಥರ ಯೋಚನೆ ಮಾಡಬೇಡಿ. ನಿಮಗೆ ನಿಮ್ಮ ಅನುಕೂಲಕ್ಕೆ, ನಿಮ್ಮ ಪ್ರತಿಭೆಗೆ ಯಾವುದು ಸೂಕ್ತವಾಗಿದೆಯೋ ಆ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಆ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.